नमस्कार मक्कळे, हत्तने तरगतिय गणित विषय के संबंधिसिदंते प्रौढशिक्षण परीक्षा मंडळियवरु 2021-22 प्रकटिसिरुव मादरी प्रश्ने पत्रिकेय बहु आय्के प्रश्नेगळल्ली 5ने प्रश्नेयिंद हेगे उत्तरिसबेकु अन्नोदन्न ई वीडियोदल्ली तिळ्कोळ्ळोण। 1-4 रवरेगे आलरेडी वीडियो माडि हाकलागिदे, अदन्न नीवु नोडिकोंडु कल्त्कोबहुदु। ईग इल्ली 5ने प्रश्ने इदे, इदक्के हेगे उत्तरिसबहुदु अन्नोदन्न नोडोण। प्रश्ने एनिदे नोडि, P of xy ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವ ದೂರ ಅಂತ ಕೊಟ್ಟಿದ್ದಾರೆ। ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದ ಸೂತ್ರವಾಗಿದೆ। ಇದು ಒಂದು ಮೂಲ ಬಿಂದುವಿನಿಂದ ಇರುವ ದೂರ। ದೂರ ಸೂತ್ರ ಎರಡು ಬರುತ್ತವೆ। ದೂರ ಸೂತ್ರ d equal to square root of x2 minus x1 whole square plus y2 minus y1 whole square। ಇದು ಒಂದು ಸೂತ್ರ ಬರುತ್ತೆ। इन मूल बिंदुविनिंद दूर अब डी इक्वल टू रूट एक्स स्क्वायर प्लस वाई स्क्वायर। इल्ली दूर सूत्र अंदरे एरडु बिंदुगळ नडुवे दूर कंडुहिडियलिक्के सूत्र बळसुत्तेवे। उदाहरणेगे ए एन्नुव बिंदु बी एन्नुव बिंदु इदे, ए न निर्देशांकगळु एक्स वन वै वन अंत इट्कोळ्ळोण, बी न निर्देशांकगळु एक्स टू वै टू अंत इट्कोंड्रे ಈ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಬೇಕಂದ್ರೆ ನಾವು ಈ ಸೂತ್ರವನ್ನು ಬಳಸಬಹುದು। ಸ್ಕ್ವೇರ್ ರೂಟ್ ಆಫ್ x2 x1 ಹೋಲ್ ಸ್ಕ್ವೇರ್ ಪ್ಲಸ್ y2 y1 ಹೋಲ್ ಸ್ಕ್ವೇರ್। ಇನ್ನ ಮೂಲ ಬಿಂದುವಿನಿಂದ ಒಂದು ಬಿಂದುವಿಗೆ ಇರುವ ದೂರ, ಉದಾಹರಣೆಗೆ ಇದು x ಅಕ್ಷ, ಇದು y ಅಕ್ಷ ಅಂತ ಇಟ್ಕೊಳ್ಳೋಣ। ಇಲ್ಲೊಂದು ಬಿಂದು ಇದೆ ಅಂತ ಇಟ್ಕೊಳ್ಳೋಣ, p ಬಿಂದು, ಇದರ ನಿರ್ದೇಶಾಂಕ x, y ಅಂತ ಇಟ್ಕೊಳ್ಳೋಣ। ಇದು ಮೂಲ ಬಿಂದು ಆಗಿದೆಯಲ್ಲ, ಈ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರ ಕಂಡುಹಿಡಿಯಬೇಕಂದ್ರೆ ನೇರವಾಗಿ ಈ ಸೂತ್ರವನ್ನು ನಾವು ಬಳಸಿಕೊಳ್ಳಬಹುದು। ಈ ಸೂತ್ರ ಕೂಡ ಈ ಮೇಲಿನ ದೂರ ಸೂತ್ರದಿಂದನೇ ಈ ಸೂತ್ರ ಬಂದಿದೆ। ಇದರಲ್ಲಿ ಒಂದು ಬಿಂದು 0, 0 ಹಾಕೊಂಡು ಮತ್ತೊಂದು ಬಿಂದು x, y ಅಂತ ಈ ಸೂತ್ರದಲ್ಲಿ ಹಾಕೊಂಡು ನಮಗೆ ಇದೆ ಸೂತ್ರ ಬರುತ್ತೆ। ಅಂದ್ರೆ ಮೂಲ ಬಿಂದುವಿನಿಂದ ಇರುವ ದೂರ ಕಂಡುಹಿಡಿಯಲಿಕ್ಕೆ ನಾವು ನೇರವಾಗಿ ಈ ಸೂತ್ರ ಬಳಸಿದ್ರೆ ದೂರವನ್ನು ಕಂಡುಹಿಡಿಯಬಹುದು। ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಬೇಕಂದ್ರೆ ಇದೇ ಸೂತ್ರವನ್ನು ಬಳಸಿಕೊಳ್ಳಬೇಕಾಗುತ್ತದೆ। ಈಗ ಈ ಪ್ರಶ್ನೆಯಲ್ಲಿ px, y ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವ ದೂರ, ಅಂದ್ರೆ ಮೂಲ ಬಿಂದುವಿನಿಂದ ಇರುವ ದೂರ ಸೂತ್ರ ಯಾವುದು ಇದಲ್ಲ, ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಸಿ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್। ಹಾಗಾದ್ರೆ ಸರಿಯಾದ ಉತ್ತರ ಸಿ ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್। ಈಗ ನಂತರ ಮುಂದಿನ ಪ್ರಶ್ನೆ ನೋಡೋಣ। ಮುಂದಿನ ಪ್ರಶ್ನೆ 6ನೇ ಪ್ರಶ್ನೆ। 6ನೇ ಪ್ರಶ್ನೆ ಏನಿದೆ ನೋಡಿ, ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳಾದ ಸರಾಸರಿ, ಮಧ್ಯಾಂಕ, ಬಹುಲಕ। ಇದು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಅಂತ ಗೊತ್ತಿದೆ ಆಲ್ರೆಡಿ ನಿಮಗೆ। ಈ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಬೇಕು ಅಂತ ಹೇಳಿದ್ರು। ಅಂದ್ರೆ ಇದು ಕೂಡ ಒಂದು ಸೂತ್ರನೇ, ಸರಾಸರಿ, ಮಧ್ಯಾಂಕ, ಬಹುಲಕ, ಇವು ಮೂರರ ನಡುವಿನ ಸಂಬಂಧಕ್ಕೆ ಇರುವಂತ ಸೂತ್ರ ನೋಡಿ। ಸರಾಸರಿ, ಮಧ್ಯಾಂಕ, ಬಹುಲಕಕ್ಕೆ ಒಂದು ಸೂತ್ರ ಇದೆ, ಅದನ್ನ ಯಾವ ತರ ನೋಡಿ ಏನಿದೆ ಸೂತ್ರ ಅಂದ್ರೆ, ಮೂರು ಮಧ್ಯಾಂಕ ಯಾವುದಕ್ಕೆ ಸಮ ಅಂದ್ರೆ ಎರಡು ಸರಾಸರಿ ಪ್ಲಸ್ ಒಂದು ಬಹುಲಕ ಇದಕ್ಕೆ ಸಮ। ಅಂದ್ರೆ ಯಾವುದೇ ದತ್ತಾಂಶಗಳ ಮಧ್ಯಾಂಕ ಕಂಡುಹಿಡಿದು ಸರಾಸರಿ ಮತ್ತು ಬಹುಲಕಗಳನ್ನು ಕಂಡುಹಿಡಿದ್ರೆ ಮೂರು ಮಧ್ಯಾಂಕ ಯಾವುದಕ್ಕೆ ಸಮ ಇರುತ್ತೆ ಅಂದ್ರೆ ಎರಡು ಸಾರಿ ಸರಾಸರಿ ಪ್ಲಸ್ ಒಂದು ಸಾರಿ ಬಹುಲಕ, ಇವೆರಡರನ್ನ ಕೂಡಿಸಿದ್ರೆ ಬರುವ ಮೊತ್ತವು ಮೂರು ಸಾರಿ ಮಧ್ಯಾಂಕಕ್ಕೆ ಸಮ ಇರುತ್ತೆ ಅಂತ ಅರ್ಥ। ಇದು ಕೂಡ ಒಂದು ಸೂತ್ರ, ಈ ಸೂತ್ರವನ್ನ ನೀವು ನೆನಪಿಟ್ಕೋಬೇಕು। ಇದನ್ನ ಸುಲಭವಾಗಿ ಯಾವ ತರ ನೆನಪಿಟ್ಕೋಬಹುದು ಅಂದ್ರೆ ನೋಡಿ, 3 equal to 2 plus 1 ನೋಡಿ, 3 equal to 2 plus 1 ಅಲ್ಲ, 2 plus 1 equal to 3 ಆಗುತ್ತಲ್ಲ। ಈಗ ಮೂರು ಮಧ್ಯಾಂಕ, ಮೂರು ಮಾ ಈಕ್ವಲ್ ಟು ಎರಡು ಸಾ ಪ್ಲಸ್ ಒಂದು ಬಾ, ಈ ಥರ ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು ಈ ಸೂತ್ರವನ್ನು। ಮೂರು ಈಕ್ವಲ್ ಟು ಎರಡು ಪ್ಲಸ್ ಒಂದು ಅಂದರೆ ಮೂರು ಮಾ ಈಕ್ವಲ್ ಟು ಎರಡು ಸಾ ಪ್ಲಸ್ ಒಂದು ಬಾ। ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ನೋಡೋಣ। ಮೊದಲನೆಯದರಲ್ಲಿ ಮೂರು ಮಧ್ಯಾಂಕ ಈಕ್ವಲ್ ಟು ಬರೀ ಬಹುಲಕ ಸರಾಸರಿ ಒಂದು ಪ್ಲಸ್ ಒಂದು ಇದೆ ಅಂದರೆ ಇದು ಸರಿಯಾದ ಉತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ। ಎರಡನೇದರಲ್ಲಿ ಎರಡು ಬಹುಲಕ ಒಂದು ಸರಾಸರಿ ಇದೆ, ಬಟ್ ಸೂತ್ರ ಏನು, ಮೂರು ಮಾ ಈಕ್ವಲ್ ಟು ಎರಡು ಸಾ ಪ್ಲಸ್ ಒಂದು ಬಾ ಅಲ್ಲ, ಹಂಗಾಗಿ ಇದು ಕೂಡ ಉತ್ತರ ಅಲ್ಲ। ಇದರಲ್ಲಿ ಎರಡೂ ಕಡೆ ಎರಡೆರಡು ಇದೆ, ಇದು ಕೂಡ ಉತ್ತರ ಅಲ್ಲ। ಇನ್ನು ನೋಡಿ, ಮೂರು ಮಧ್ಯಾಂಕ ಈಕ್ವಲ್ ಟು ಎರಡು ಸಾರಿ ಎರಡು ಸರಾಸರಿ ಪ್ಲಸ್ ಒಂದು ಬಹುಲಕ ಅಲ್ಲ, ಸರಿಯಾದ ಉತ್ತರ ಯಾವುದು, ಡಿ ಆಪ್ಷನ್। ಹಂಗಾಗಿ ಡಿ ಆಪ್ಷನ್ ಏನು, ಮೂರು ಮಧ್ಯಾಂಕ ಈಕ್ವಲ್ ಟು ಬಹುಲಕ ಪ್ಲಸ್ ಎರಡು ಸರಾಸರಿ,
सूत्र सुलभवागि हेगे नेनपिट्कोबेकु 3 इक्वल टू 2 प्लस 1 3 मा इक्वल टू 2 सा प्लस 1 मा इदु नेनपिट्कोंड्रे इदर मेले खंडित ओंदु अंकद प्रश्ने बंदे बरुत्तदे ईग नंतर 7ने प्रश्ने नोडोण 7ने प्रश्नेगे उत्तरिसोण प्रश्ने एनिदे नोड्रि ई केळगिनवुगळल्लि ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ಅಂತ ಕೇಳಿದ್ದಾರೆ ಯಾವಾಗಲೂ ಸಮರೂಪಿಗಳಾಗಿರುವಂತ ಆಕೃತಿಗಳು ನಾಲ್ಕು ವಿಧಗಳಿದ ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ಉದಾಹರಣೆಗೆ ತ್ರಿಭುಜಕಗಳನ್ನು ಎರಡು ತ್ರಿಭುಜ ಇಟ್ಕೊಳ್ಳೋಣ ಯಾವುದೇ ಎರಡು ತ್ರಿಭುಜ ಸಮರೂಪಿಗಳಾಗಿರಬೇಕು ಆಗಿರಬಹುದು ಅಥವಾ ಆಗಿರಲಿಕ್ಕಿಲ್ಲ ಬಟ್ ಎರಡು ಯಾವುದೇ ಎರಡು ತ್ರಿಭುಜಗಳನ್ನು ತಗೊಂಡ್ರೆ ಅವು ಯಾವಾಗಲೂ ಸಮರೂಪಿಗಳಾಗಿರಬೇಕು ಅಂತ ತ್ರಿಭುಜಗಳು ಯಾವುವು ಅಂತ ಇಲ್ಲಿ ಕೇಳಿದ್ದಾರೆ ಯಾವಾಗಲೂ ಸಮರೂಪಿಗಳಾಗಿರುವಂತ ತ್ರಿಭುಜಗಳು ಇಲ್ಲಿ ನೋಡಿ ನಾನು ಹೇಳಿದಂಗೆ ಯಾವಾಗಲೂ ಸಮರೂಪಿಗಳಾಗಿರುವಂತ ಆಕೃತಿಗಳು 4 ಇದೆ 1 2 3 4 ಮೊದಲನೇದು ಯಾವುದಂದ್ರೆ ವೃತ್ತಗಳು ಯಾವುದೇ ಎರಡು ವೃತ್ತಗಳನ್ನು ತಗೊಳ್ಳಿ ಅವು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ಇದು ಮೊದಲನೇದು ಎರಡನೇದು ಚೌಕಗಳು ಚೌಕಗಳು ಕೂಡ ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ಯಾವುದೇ ಎರಡು ಚೌಕಗಳನ್ನು ತಗೊಳ್ಳಿ ಅವು ಸಮರೂಪಿಗಳಾಗಿರುತ್ತವೆ ಇನ್ನ ಮೂರನೇದು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜಗಳು ಮೂರನೇದು ಯಾವುದು ಸಮಬಾಹು ತ್ರಿಭುಜಗಳು ಸಮಬಾಹು ತ್ರಿಭುಜಗಳಲ್ಲಿ ಮೂರು ಕೋನಗಳು ಕೂಡ ಸಮ ಇರ್ತವಲ್ಲ ಮೂರು ಕೋನಗಳು 60 ಡಿಗ್ರಿ ಆಗಿರ್ತವ ಯಾಕಂದ್ರೆ ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಮೂರು ಬಾಹುಗಳು ಸಮ ಮೂರು ಕೋನಗಳು ಸಮ ಹಾಗಾಗಿ ಯಾವುದೇ ಎರಡು ಸಮಬಾಹು ತ್ರಿಭುಜ ತಗೊಂಡ್ರೆ ಅದರಲ್ಲಿ ಮೂರು ಕೋನಗಳ ಅಳತೆ 60 ಡಿಗ್ರಿ ಆಗಿರುತ್ತದೆ ನೋಡಿ ಎರಡು ಸಮಕೋನೀಯಗಳಾಗಿರೋದ್ರಿಂದ ಅವು ಎರಡು ಸಮರೂಪಿಗಳಾಗಿರ್ತವಲ್ಲ ಹಾಗಾಗಿ ಯಾವಾಗಲೂ ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳಾಗಿರ್ತವೆ ಇನ್ನ ನಾಲ್ಕನೇದು ಯಾವುದು ಅಂದ್ರೆ ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ನೋಡಿ ಬರಿ ಎರಡು ಸಮದ್ವಿಬಾಹು ತ್ರಿಭುಜ ತಗೊಳ್ಳೋಣ ಈಗ ಒಂದು ತ್ರಿಭುಜ ಇದೆ ಇದರಲ್ಲಿ ಎರಡು ಬಾಹುಗಳು ಇವೆರಡು ಬಾಹು ಸಮ ಇವೆ ಅಂತ ಇಟ್ಕೊಳ್ಳೋಣ ಇನ್ನೊಂದು ತ್ರಿಭುಜ ತಗೊಳ್ಳೋಣ ಇದರಲ್ಲಿ ಇವೆರಡು ಬಾಹುಗಳು ಸಮ ಇವೆ ನೋಡಿ ಇದು ಸಮದ್ವಿಬಾಹು ತ್ರಿಭುಜನೇ ಇದು ಸಮದ್ವಿಬಾಹು ತ್ರಿಭುಜನೇ ಆದರೆ ಇವೆರಡು ಸಮರೂಪಿಗಳು ಆಗಿಲ್ಲ ಹಾಗಾಗಿ ಬರಿ ಸಮದ್ವಿಬಾಹು ತ್ರಿಭುಜಗಳು ಸಮರೂಪಿಗಳು ಆಗಿರಲಿಕ್ಕೆ ಯಾವಾಗಲೂ ಸಮರೂಪಿಗಳು ಆಗಿರಲಿಕ್ಕೆ ಸಾಧ್ಯ ಇಲ್ಲ ಅದೇ ನಾವು ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಅಂದ್ರೆ ಎರಡು ಲಂಬಕೋನ ತ್ರಿಭುಜಗಳು ಯಾವುದೇ ಎರಡು ಲಂಬಕೋನ ತ್ರಿಭುಜಗಳು ಒಂದು ವೇಳೆ ಅವು ಸಮದ್ವಿಬಾಹು ಆಗಿದ್ರೆ ಅಂದ್ರೆ ಈ ಎರಡು ಬಾಹುಗಳು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ವಿಕರ್ಣ ದೊಡ್ಡ ಬಾಹು ಆಗಿರುತ್ತೆ ಉಳಿದೆರಡು ಬಾಹುಗಳಲ್ಲಿ ಒಂದು ಪಾದ ಒಂದು ಎತ್ತರ ಪಾದ ಎತ್ತರ ಸಮ ಇದ್ರೆ ಸಮದ್ವಿಬಾಹು ಲಂಬಕೋನ ತ್ರಿಭುಜ ಯಾವುದೇ ಎರಡು ಲಂಬಕೋನ ತ್ರಿಭುಜಗಳಲ್ಲಿ ಅವು ಸಮದ್ವಿಬಾಹುಗಳಾಗಿದ್ರೆ ಅವು ಕೂಡ ಸಮರೂಪಿಗಳಾಗಿರುತ್ತವೆ ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ನಾವು ಬರಿ ಲಂಬಕೋನ ತ್ರಿಭುಜ ತಗೊಂಡ್ರೆ ನೋಡಿ ಇದು ಕೂಡ ಒಂದು ಲಂಬಕೋನ ತ್ರಿಭುಜನೇ ಇದು ಕೂಡ ಒಂದು ಲಂಬಕೋನ ತ್ರಿಭುಜನೇ ಬರಿ ಲಂಬಕೋನ ತ್ರಿಭುಜಗಳು ಇದರಲ್ಲಿ ಇದು 90 ಡಿಗ್ರಿ ಇದು 90 ಡಿಗ್ರಿ ಇವು ಸಮರೂಪಿಗಳಾಗಿರಬೇಕು ಅಂತೇನಿಲ್ಲ ಅದೇ ಸಮದ್ವಿಬಾಹು ಲಂಬಕೋನ ತ್ರಿಭುಜ ತಗೊಂಡ್ರೆ ಅವು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ಅಂದ್ರೆ ಯಾವಾಗಲೂ ಸಮರೂಪಿಗಳಾಗಿರುವ ಆಕೃತಿಗಳು 4 ಇದ್ದಾವೆ ಯಾವುದು ಯಾವುದು ಮೊದಲನೇದು ವೃತ್ತಗಳು ಚೌಕಗಳು ಸಮಬಾಹು ತ್ರಿಭುಜಗಳು ಇನ್ನೊಂದು ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಈಗ ಇಲ್ಲಿ ಪ್ರಶ್ನೆ ಏನಿದೆ ನೋಡಿ ಕೆಳಗಿನವುಗಳಲ್ಲಿ ಯಾವ ತ್ರಿಭುಜಗಳ ಜೋಡಿಗಳು ಯಾವಾಗಲೂ ಸಮರೂಪಿಗಳಾಗಿರುತ್ತವೆ ನೋಡಿ ಎರಡು ಸಮದ್ವಿಬಾಹು ತ್ರಿಭುಜಗಳು ಎರಡು ಸಮದ್ವಿಬಾಹು ತ್ರಿಭುಜಗಳು ಸಮರೂಪಿಗಳಾಗಿರಬೇಕು ಅಂತ ಏನಿಲ್ಲ ಇಲ್ಲಿ ನೋಡಿದ್ವಲ್ಲ ಇದು ಕೂಡ ಸಮದ್ವಿಬಾಹು ತ್ರಿಭುಜನೇ ಇದು ಕೂಡ ಸಮದ್ವಿಬಾಹು ತ್ರಿಭುಜನೇ ಇವು ಸಮರೂಪಿಗಳು ಆಗಿರಬೇಕು ಅಂತ ಏನಿಲ್ಲ ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ ನಂತರ ಎರಡು ಅಸಮಬಾಹು ತ್ರಿಭುಜಗಳು ಅಸಮಬಾಹು ತ್ರಿಭುಜಗಳಂತೂ ಸಮರೂಪಿಗಳು ಆಗಿರಲ್ಲ ಯಾವಾಗಲೂ ನಂತರ ಎರಡು ಸಮಬಾಹು ತ್ರಿಭುಜಗಳು ನೋಡಿ ಹೇಳಿದಿವಲ್ಲ ಯಾವ ಎರಡು ತ್ರಿಭುಜಗಳು ಎರಡು ಸಮಬಾಹು ತ್ರಿಭುಜಗಳು ಅಂತ ಹೇಳಿದೆ ಇಲ್ಲಿದೆ ನೋಡಿ ಸಮಬಾಹು ತ್ರಿಭುಜಗಳು ಯಾವಾಗಲೂ ಸಮರೂಪಿಗಳು ಆಗಿರುತ್ತವೆ ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಸಿ ಇನ್ನ ನಾಲ್ಕನೇದು ನೋಡಿ ಬರಿ ಎರಡು ಲಂಬಕೋನ ತ್ರಿಭುಜಗಳು ಹೇಳಿದಾರ ಬಟ್ ಬರಿ ಲಂಬಕೋನ ತ್ರಿಭುಜಗಳು ಸಮರೂಪಿಗಳು ಆಗಿರಬೇಕು ಅಂತೇನಿಲ್ಲ ಇವು ಯಾವಾಗಲೂ ಯಾವಾಗ ಆಗಿರ್ತವಂದ್ರೆ ಸಮದ್ವಿಬಾಹು ಆಗಿದ್ರೆ ಸಮದ್ವಿಬಾಹು ಲಂಬಕೋನ ತ್ರಿಭುಜಗಳು ಮಾತ್ರ ಯಾವಾಗಲೂ ಸಮರೂಪಿಗಳು ಆಗಿರ್ತವೆ ಹಾಗಾಗಿ ಇದು ಕೂಡ ಉತ್ತರ ಆಗಿರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸರಿಯಾದ ಉತ್ತರ ಎರಡು ಸಮಬಾಹು ತ್ರಿಭುಜಗಳು ಸರಿಯಾದ ಉತ್ತರ ಯಾವುದು ಸಿ ಎರಡು ಸಮಬಾಹು ತ್ರಿಭುಜಗಳು
इन्ना नाल्कने प्रश्ने नाल्कने प्रश्ने के हेगे उत्तरिसबहुदु अन्नोदन्न नोडोण नाल्कने प्रश्ने एनिदे अंद्रे सॉरी नाल्कनेदल्ल एंटने प्रश्ने एंटने प्रश्ने एनिदे अंद्रे ओंदु शंकुवन्न एंटने प्रश्नेगे ओंदु शंकुवन्न अदर पादक्के समांतरवागि अंद्रे ओंदु शंकु इदे इदर पादक्के समांतरवागि नावु कट् माडिदाग एरडु भागगळु उंटाग्तवे अंद्रे ई भाग ओंदु इदु ओंदु मेलिन ओंदु सण्ण शंकु बरुत्ते उळिद भाग इदु बरुत्ते होदा इदे ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ನೋಡಿ ಪ್ರಶ್ನೆ ಏನಿದೆ ಒಂದು ಶಂಕುವನ್ನು ಅದರ ಪಾದಕ್ಕೆ ಸಮಾಂತರವಾಗಿರುವ ಒಂದು ಸಮತಲದಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಉಳಿದ ಭಾಗ ಇದಾಗಿದೆ ಮೊದಲನೇ ಆಪ್ಷನ್ ಶಂಕುವಿನ ಭಿನ್ನಕ ಎರಡನೇದು ಸಿಲಿಂಡರ್ನ ಭಿನ್ನಕ ಮೂರನೇದು ಗೋಳ ನಾಲ್ಕನೇದು ನೇರ ವೃತ್ತಪಾದ ಶಂಕು ನೋಡಿ ಇಲ್ಲಿ ಶಂಕುವನ್ನು ನಾವು ಎರಡು ಭಾಗ ಮಾಡಿದ್ರೆ ಈ ತರ ಪಾದಕ್ಕೆ ಸಮಾಂತರವಾಗಿ ಕತ್ತರಿಸಿ ಎರಡು ಭಾಗ ಮಾಡಿದ್ರೆ ಮೇಲಿರುವುದು ಒಂದು ಶಂಕು ಬರುತ್ತೆ ಕೆಳಗಡೆ ಉಳಿಯುವಂತ ಭಾಗವನ್ನೇ ನಾವು ಏನಂತ ಕರೀತೀವಿ ಶಂಕುವಿನ ಭಿನ್ನಕ ಅಂತ ಕರೀತೀವಿ ಹಾಗಾಗಿ ಸರಿಯಾದ ಉತ್ತರ ಯಾವುದು ಇದಕ್ಕೆ ಸರಿಯಾದ ಉತ್ತರ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಆಪ್ಷನ್ ಶಂಕುವಿನ ಭಿನ್ನಕ ಈ ತರ 8ನೇ ಪ್ರಶ್ನೆ ಇದು ಕೂಡ ಅಷ್ಟೇ ಭಿನ್ನಕದ ಒಂದು ವೇಳೆ ಅವರು ಪ್ರಶ್ನೆ ಈ ತರ ಕೂಡ ಕೇಳಬಹುದು ಒಂದು ಶಂಕುವನ್ನು ಪಾದಕ್ಕೆ ಸಮಾಂತರವಾಗಿ ಕತ್ತರಿಸಿದಾಗ ಮೇಲಿನ ಶಂಕುವನ್ನು ಹೊರತುಪಡಿಸಿ ಉಳಿದ ಭಾಗದ ಘನಫಲದ ಸೂತ್ರ ಬರೆಯಿರಿ ಅಂತ ಕೇಳಬಹುದು ಅಥವಾ ಉಳಿದ ಭಾಗದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಬರೆಯಿರಿ ಅಂತಾನೂ ಕೇಳಬಹುದು ಅಥವಾ ಉಳಿದ ಭಾಗದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರನು ಬರೆಯಿರಿ ಅಂತ ಹೇಳಬಹುದು ಆಗ ನೀವು ಭಿನ್ನಕ ಶಂಕುವಿನ ಭಿನ್ನಕದ ಸೂತ್ರಗಳನ್ನು ಬರೆಯಬೇಕಾಗುತ್ತದೆ ಈ ಲೆಕ್ಕದಲ್ಲಿ ಉಳಿದ ಭಾಗ ಯಾವುದು ಅಂತ ಕೇಳಿದರೆ ಅದರ ಕಾರಣ ಇದು ಶಂಕುವಿನ ಭಿನ್ನಕ ಆಗಿದೆ ಈ ತರ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಗುರುತಿಸಬಹುದು